ನೋಡಿ ಸ್ನೇಹಿತರೆ, ಸೂರ್ಯಗ್ರಹಣ ವಿದ್ಯುತ್ ಯೋಜನೆ ಕೂಡ ಜಾರಿಗೆ ಬಂದಿ ಅಂತ ಹೇಳ್ಬೋದು. ನೋಡಿ ಸ್ನೇಹಿತರೆ, ಉಚಿತವಾಗಿ ನಿಮ್ಮ ಮನೆಗೆ ನೀವು ವಿದ್ಯುತ್ ಸೋಲಾರನ್ನು ಪಡೆದುಕೊಳ್ಳಬಹುದು. ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಆದಷ್ಟು ರೈತರಿಗೆ ವಿಡಿಯೋ ಶೇರ್ ಮಾಡಿ, ನಮ್ಮ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋವನ್ನು ಶುರು ಮಾಡೋಣ, ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಹೊಸದಾಗಿ ಮತ್ತು ನವೀಕರಿಸಬಹುದಾದ ಇಂಧನದ ಸಚಿವಾಲಯ PM ಸೂರ್ಯಗ್ರಹ ಯೋಜನೆ ಕುರಿತು ಶಸ್ತ್ರ ಪ್ರಚಾರದಲ್ಲಿ ಹಮ್ಮಿಕೊಂಡಿದ್ದಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಸೂರ್ಯಗ್ರಹಣ ಯಾತ್ರೆಯ ಅಂದರೆ ವಿದ್ಯುತ್ ಸೋಲಾರ ಪಡೆದುಕೊಳ್ಳಬಹುದು ಉಚಿತವಾಗಿ ಫ್ರೆಂಡ್ಸ್. ನೋಡಿ ಸ್ನೇಹಿತರೆ, ಅನುಷ್ಠಾನಗೊಳಿಸುವ ಮನೆಗಳಿಗೆ ಮೇಲೆ ಉಚಿತವಾಗಿ ಸೋಲಾರ್ ವಿದ್ಯುತ್ ಒದಗಿಸುವ PM ಸೂರ್ಯಗ್ರಹ ಯೋಜನೆ ಕೂಡ ಜಾರಿಗೆ ಬಂದಂತೆ ಹೇಳ್ಬೋದು. ರಾಜ್ಯದಲ್ಲಿ ಈಗ ಒಂದು ವೇಳೆ ಅಂದರೆ ಮೇಲವಣೆಯ ಮನೆ ಮೇಲೆ ಛಾವಣಿಯ ಸೋಲಾರ್ ಫಲಕ ಹೊಡಿಸುವ ಉಚಿತ ವಿದ್ಯುತ್ ಒದಗಿಸುವ ಈ ಯೋಜನೆ ಕೂಡ ಜಾರಿಗೆ ತಂದಿದ್ದಾರಂತ ಹೇಳ್ಬೋದು. ನೋಡಿ ಸ್ನೇಹಿತರೆ, ಅಂದರೆ PM ಸೂರ್ಯಗ್ರಹ ಯೋಜನೆಯಲ್ಲಿ ಹೆಚ್ಚಾದಂತೆ ಈಗ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂತ ಹೇಳ್ಬೋದು. ಲಕ್ಷಾಂತರ ಜನರು ಅರ್ಜಿ ಸಲ್ಲಿಸಿದ್ದಾರೆ. ಈ ತನಕ ರಾಜ್ಯದಲ್ಲಿ 10,000 ಮತ್ತು ಜನ PM ಸೂರ್ಯಗ್ರಹಣ ಯೋಜನೆಯಲ್ಲಿ ಉಚಿತ ಸೋಲಾರ್ಗೆ ವಿದ್ಯುತ್ಗೆ ಯೋಜನೆಗೆ ಅರ್ಜಿ ಸಲ್ಲಿಸಿದ್ದಾರೆ ಎಂದು ಇಂಧನ ಇಲಾಖೆ ಅಪರೂಪ ಅವರ ಪ್ರಮುಖ ಕಾರ್ಯದರ್ಶಿಯಾದ ಗೌರವ ಗುಪ್ತಾ ಅವರು ತಿಳಿಸಿದ್ದಾರೆ ಅಂತ ಹೇಳ್ಬೋದು. ನೋಡಿ ಸ್ನೇಹಿತರೆ, ಸೋಲಾರ್ ವಿದ್ಯುತ್ ಕೂಡ ಜಾರಿಗೆ ಬಂದಿದೆ ಅಂತ ಹೇಳ್ಬೋದು. ಅಂದರೆ ನೀವು ನಿಮ್ಮ ಮನೆ ಮನೆಗೆ ನೀವು ಅಂದರೆ ಸೋಲಾರ್ ವಿದ್ಯುತ್ತನ್ನು ಪಡೆದುಕೊಳ್ಳಬಹುದು ಅಂತ ಹೇಳ್ಬೋದು. ಅಂದರೆ ಏನಂತಂದರೆ, ಕಳೆದ ತಿಂಗಳಲ್ಲಿ 2024 February 13 ಜಾರಿಗೆ ಬಂದಿರುವ ಈ PM ಸೂರ್ಯಗ್ರಹ ಯೋಜನೆ ಕೂಡ ಭಾರತದಲ್ಲಿ ಸೌರಶಕ್ತಿಯ ಬಳಕೆ ಹೆಚ್ಚಿಸುವುದರಿಂದ ಜನರ ವಿದ್ಯುತ್ ಬಿಲ್ಲನ್ನು ಹೊರೆಯನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಅಂದರೆ 2024-25 ಸಾಲಿನ ಅಲ್ಲಿರೋ ಯೋಜನೆಯಲ್ಲಿ ಸಮರ್ಥವಾಗಿ ಜನರಿಗೆ ದೊರಕಲು 10,000 ಕೋಟಿ ರೂಪಾಯಿಯನ್ನು ನಿಯಮಿಸಿರಲಾಗಿದೆ ಅಂತ ಹೇಳ್ಬೋದು. ಅಂದರೆ ನೋಡಿ ಫ್ರೆಂಡ್ಸ್, ಅಂದರೆ ಮನೆ ಮನೆಗೆ ಸೋಲಾರನ್ನು ಪಡೆದುಕೊಳ್ಳಬಹುದು ಅಂತ ಹೇಳ್ಬೋದು. ಅಂದರೆ ಉಚಿತವಾಗಿ ನೀವು ವಿದ್ಯುತ್ತನ್ನು ಸೌರಶಕ್ತಿಯನ್ನು ಪಡೆದುಕೊಳ್ಳಬಹುದು ಅಂತ ಹೇಳ್ಬೋದು. ನೋಡಿ ಸ್ನೇಹಿತರೆ, 1 kW ಸಮರ್ಥ ಸೋಲಾರ್ ಘಟಕಗಳಿಗೆ 30,000 ರೂಪಾಯಿ ನೀಡಲಾಗುತ್ತೆ ಫ್ರೆಂಡ್ಸ್. ಅಂದರೆ ನೋಡಿ ಫ್ರೆಂಡ್ಸ್, 1 kW ಸಮರ್ಥ ಸೋಲಾರ್ ಘಟಕಗಳಿಗೆ 30,000 ರೂಪಾಯಿ ಮತ್ತು 2 kW 60,000 ರೂಪಾಯಿ ಮತ್ತು 3 kW 78,000 ರೂಪಾಯಿ ಸಬ್ಸಿಡಿ ದೊರೆಯಲಿದೆ ಅಂತ ಹೇಳ್ಬೋದು. ಒಂದು ವೇಳೆ ನೀವು 10ಕ್ಕಿಂತ ಹೆಚ್ಚುವರಿ ವಿದ್ಯುತ್ತನ್ನು ತಯಾರಿಸಿದರೆ ಅದನ್ನು ಮಾರಾಟ ಮಾಡಿ ಆದಾಯ ಕೂಡ ಗಳಿಸಬಹುದಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅದು ನೋಡಿ ಫ್ರೆಂಡ್ಸ್, ಅಂದರೆ ನಿಮಗೆ ಸಬ್ಸಿಡಿಯಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಮತ್ತು ನೀವು ಅರ್ಜಿ ಸಲ್ಲಿಸಿ ಇದನ್ನು ಪಡೆದುಕೊಳ್ಳಬಹುದು ಅಂತ ಹೇಳ್ಬೋದು ಫ್ರೆಂಡ್ಸ್. ನೋಡಿ ಸ್ನೇಹಿತರೆ, ಇದಕ್ಕೆ ಅರ್ಜಿ ಸಲ್ಲಿಸಲು ಏನೇ ಅರ್ಹತೆ ಇರಬೇಕಾಗುತ್ತೆ ಅಂತ ನೋಡೋಣ ಬನ್ನಿ. ಸ್ವಂತ ಮನೆ ಹೊಂದಿರಬೇಕಾಗುತ್ತೆ ಸ್ನೇಹಿತರೆ, ಮತ್ತು ಕುಟುಂಬದ ವಾರ್ಷಿಕ ಆದಾಯ 1.5 ಲಕ್ಷ ರೂಪಾಯಿ ಮೇಲೆ ಇರಬಾರದು ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ 1.5 ಲಕ್ಷ ರೂಪಾಯಿ ಮೇಲೆ ಇರಬಾರದು. 18 ವಯಸ್ಸಕ್ಕಿಂತ ಮೇಲ್ಪಟ್ಟ ಭಾರತೀಯ ಪ್ರಜೆಯಾಗಿರಬೇಕು. ಕುಟುಂಬದ ಸದಸ್ಯರು ಸರ್ಕಾರಿ ಉದ್ಯೋಗ ಇರಬಾರದು ಮತ್ತು ಬ್ಯಾಂಕ್ ಖಾತೆಯ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರಬೇಕಾಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಡಾಕ್ಯುಮೆಂಟ್ಸ್ ನಿಮ್ಮ ಹತ್ತಿರ ಇರಬೇಕಾಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇವು ಅರ್ಹತೆ ಫ್ರೆಂಡ್ಸ್, ಮತ್ತು ಡಾಕ್ಯುಮೆಂಟ್ಸ್ ಏನಾಗಿರ್ಬೇಕಾಗುತ್ತೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ನೋಡಿ ಫ್ರೆಂಡ್ಸ್, ಡಾಕ್ಯುಮೆಂಟ್ಸ್ ಏನೇ ಬೇಕಾ ನೋಡೋದಾದ್ರೆ, ಮೊದಲು ಫ್ರೆಂಡ್ಸ್ ಮೊಬೈಲ್ ನಂಬರ್ ಬೇಕಾಗುತ್ತೆ, ಅರ್ಜಿದಾರ ಆಧಾರ್ ಕಾರ್ಡ್ ಬೇಕಾಗುತ್ತೆ, ರೇಷನ್ ಕಾರ್ಡ್ ಬೇಕಾಗುತ್ತೆ, ವೋಟರ್ ID ಕೂಡ ಬೇಕಾಗುತ್ತೆ, ಪ್ಯಾನ್ ಕಾರ್ಡ್ ಬೇಕಾಗುತ್ತೆ, ಕಳೆದ 6 ತಿಂಗಳ ವಿದ್ಯುತ್ ಬಿಲ್ ಕೂಡ ಬೇಕಾಗುತ್ತೆ, ಅರ್ಜಿದಾರ ಭಾವಚಿತ್ರ ಬೇಕಾಗುತ್ತೆ, ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ, ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ, ಹಾಗೂ ವಿಳಾಸ ದೃಢೀಕರಣದ ಪತ್ರ ಬೇಕಾಗುತ್ತೆ, ಮತ್ತು ಮನೆಯ ಸಂಬಂಧಿತ ದಾಖಲೆ ಕೂಡ ಬೇಕಾಗುತ್ತೆ ಅಂತ ಹೇಳ್ಬೋದು. ಅಂದರೆ ನಿಮ್ಮ ಮನೆಗೆ ಉಚಿತ ಸೋಲಾರ್ ವಿದ್ಯುತ್ತನ್ನು ಪಡೆಯಲು ನೀವು 2 ಡಾಕ್ಯುಮೆಂಟ್ಸ್ ಇರಬೇಕಾಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಈಗಲೇ ಬೇಗನೆ ಅರ್ಜಿ ಸಲ್ಲಿಸಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಫ್ರೆಂಡ್ಸ್. ಆದಷ್ಟು ರೈತರಿಗೆ ವಿಡಿಯೋ ಶೇರ್ ಮಾಡಿ, ನಮ್ಮ ವಿಡಿಯೋ ಫಸ್ಟ್ ಆಗಿ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಕಾಣೋ ಬೆಲ್ ಐಕಾನ್ ಸತ್ತಿ ನಾವು ಯಾವ ಥರ ಹೊಸ ವಿಡಿಯೋ ಇಕ್ಕರು ಬೇಗ ಪಡೆದುಕೊಳ್ಳಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.